ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಭವಾನಿ ಸಿಂಗ್ ಅವರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ನಿನ್ನೆ ದಿನ ಜಯಲಲಿತಾ ಅವರ ವಿರುದ್ಧ ಬಂದಂಥ ತೀರ್ಪಿನಲ್ಲಿ ಸರ್ಕಾರಿ ಅಭಿಯೋಜಕರಾಗಿ ಕಾರ್ಯನಿರ್ವಹಿಸಿ ಗೆಲುವನ್ನು ಪಡೆದುಕೊಂಡಂಥವರು. ಸರ್, ಸಹಜವಾಗಿ ಇಂಥ ಪ್ರಕರಣಗಳಿದ್ದಾಗ ಒತ್ತಡಗಳು ಅನ್ನೋದು ಸಾಮಾನ್ಯ, ಒತ್ತಡಗಳು, ಬೆದರಿಕೆಗಳು. ಯಾಕೆಂದರೆ ಈ ಪ್ರಕರಣ ಒಂದು ರಾಜ್ಯದ ರಾಜಕೀಯ ಭವಿಷ್ಯವನ್ನು ಬದಲಿಸುವಂಥ ಪ್ರಕರಣ ಆಗಿತ್ತು. ತಮ್ಮ ಮೇಲೆ ಆ ರೀತಿಯಂಥದ್ದಿತ್ತ ಸರ್? ನನ್ನ ಬೆದರಿಕೆ ಯಾವುದು ನನಗೆ ಬಂದಿರಲಿಲ್ಲ. ಬಟ್ ಬೇಗ ಮಾಡಬೇಕು ಅನ್ನೋ ಒತ್ತಡ ನನ್ನ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರಿತ್ತು. ಅದರಿಂದಲೇ ನಾನು ಒಂದು ಎರಡು ಬಾರಿ ನ್ಯಾಯಾಧೀಶರೊಂದಿಗೆ ನನಗೆ ವಾಯ್ದೆ ಬೇಕು ಅಂದಾಗ ನ್ಯಾಯಾಧೀಶರು ಅದನ್ನು ಲಘುವಾಗಿ ಪರಿಣಗಣಿಸಿದ್ರು. ಮತ್ತು ಆ ಬಗ್ಗೆ ಕಡೆಗೆ ಅವರು ಒಂದು 60,000 ರೂಪಾಯಿ ಕಾಸ್ಟ್ ಅಂತೇಳಿ ಹಾಕಿದರು. ನಾನು ಅದರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಅದು ನನ್ನ ಪರವಾಗಿ ಹೆಚ್ಚು ಕಡಿಮೆ ಆಯಿತು. ಆ ನಂತರ ನ್ಯಾಯಾಧೀಶರಿಗೂ ಗೊತ್ತಾಗಿರಬೇಕು ಅನಿಸುತ್ತೆ, ಅವರು ನಾನು ಸ್ವಲ್ಪ ಹಾರ್ಶ್ ಆಗಿದ್ದೆ ಅಂತೇಳಿ. ನಮ್ಮ ಸಂಬಂಧ ತುಂಬ ಚೆನ್ನಾಗಿತ್ತು, ಬೇಗ ಕೆಲಸನೂ ಆಯಿತು. ಸರ್, ನ್ಯಾಯಾಧೀಶರು ಸಹಜವಾಗಿ ಒಂದು ಒತ್ತಡಕ್ಕೆ ಒಳಗಾಗಿರ್ತಾರೆ. ಬಟ್ ಅವರ ದೃಷ್ಟಿಯಲ್ಲಿ ಆರೋಪಿ ಆರೋಪಿನೇ, ಮುಖ್ಯಮಂತ್ರಿನೇ ಆಗಿರಲಿ, ಯಾರೋ ಜನಸಾಮಾನ್ಯನೇ ಆಗಿರಲಿ, ಯಾರೇ ಆಗಿರಲಿ, ಆರೋಪಿ ಆರೋಪಿನೇ. ಎಸ್, ಅವರು ಕೂಡ ಒಂದು ವಿಶೇಷ ಪ್ರಕರಣ ಅನ್ನುವಂಥ ಮನಸ್ಥಿತಿಯಲ್ಲಿ ಏನಿರಲಿಲ್ಲ. ಈ ಕೇಸ್ ನ್ಯಾಯಾಧೀಶರು ಮೊದಲಿಂದಾನು ಆರೋಪಿ ಯಾರು ಅನ್ನೋ ಆ ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ. ಅವರು ಎಲ್ಲ ಕೇಸ್ನಂತೆ ಇದು ಒಂದು ಕೇಸು ಅಂತೇಳಿ ಅದೇ ರೀತಿ ಮಾಡಿದ್ರು ಅವರು. ಅದಲ್ಲದೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಬೇಗ ಆಗಬೇಕು ಅನ್ನೋದ್ರಿಂದ ಸ್ವಲ್ಪ ಅವರು ಒತ್ತಡ ಇದ್ದು ಸ್ವಲ್ಪ ಹಾರ್ಶ್ ಆಗಿ ಮಾಡ್ತಿದ್ರು. ಅದನ್ನು ಬಿಟ್ಟರೆ ಈ ವಾಸ್ ಕ್ವೈಟ್ ಆಲ್ ರೈಟ್. ಈಗ ಸಹಜವಾಗಿ ಜಯಲಲಿತಾ ಅವರು ಹೈಕೋರ್ಟ್ಗೆ ಮೂವ್ ಆಗ್ತಾರೆ, ಶಿಕ್ಷೆಯನ್ನು ರದ್ದುಪಡಿಸಿ ಅನ್ನುವಂಥ ಕೋರಿಕೆಯನ್ನು ಇಡ್ತಾರೆ, ಜಾಮೀನನ್ನು ಕೋರ್ತಾರೆ. ಮೊಟ್ಟ ಮೊದಲಿಗೆ ತಾವು ಜಾಮೀನು ಅರ್ಜಿಗೆ ಅಬ್ಜೆಕ್ಷನ್ ಹಾಕಬೇಕಾಗಿ ಬರುತ್ತೆ. ಹೈಕೋರ್ಟ್ನಲ್ಲೂ ನೀವು ಸರ್ಕಾರವನ್ನು ಪ್ರತಿನಿಧಿಸ್ತೀರಿ, ಸುಪ್ರೀಂ ಕೋರ್ಟ್ನಲ್ಲೂ ತಾವೇ ಪ್ರತಿನಿಧಿಸ್ತೀರಿ. ಜಯಲಲಿತಾ ಅವರ ಪರವಾಗಿ ರಾಮ್ ಜೇಠ್ಮಲಾನಿ ಬರ್ತಾರೆ ಅನ್ನುವಂಥ ಸುದ್ದಿ ಈಗ ಬಂದಿದೆ. ಇನ್ನೊಂದು ಸುತ್ತಿನ ಕಾನೂನು ಹೋರಾಟನ ಇದು ಅಂತ. ಇನ್ನೊಂದು ಸುತ್ತಿನ ಕಾನೂನು ಹೋರಾಟನೇ ಅನಿಸುತ್ತೆ. ಯಾಕೆಂದರೆ ರಾಮ್ ಜೇಠ್ಮಲಾನಿ ಅಂತ ನ್ಯಾಯವಾದಿಗಳು ಮತ್ತು ಅವರು ಮೊದಲು ಬಂದಿದ್ದು ಈಗ ಕೇಸ್ ನಡೆಯುವಾಗಲೂ ಒಳ್ಳೊಳ್ಳೆ ವಕೀಲರು ಇದ್ದರು. ಬಾಂಬೆಯಿಂದ ಮಿಸ್ಟರ್ ದೇಸಾಯಿ ವಾಸ್ ದೇರ್ ಆ್ಯಂಡ್ ತುಂಬ ಇನ್ನೂ ಒಳ್ಳೊಳ್ಳೆ ಹೆಸರಾದ ಮಾಡಿದಂಥ ವಕೀಲರಿದ್ದರು. ಅವ್ರ ಕೆಲಸ ಅವರು ಮಾಡ್ತಾರೆ, ನಮಗೆ ಕಡೆ ಕಾನೂನಲ್ಲಿ ಏನಿದೆ ಅದೇ ಆಗೋದು. ಎಸ್, ನಾವು ಹೇಳಿದಾಗಲ್ಲ, ಅವ್ರು ಹೇಳಿದಾಗಲ್ಲ, ಕಾನೂನು ಏನಿದೆ ಅದು ತೀರ್ಮಾನ ಆಗುತ್ತೆ. ಸೊ ಈಗ ಜಯಲಲಿತಾ ಅವರ ಪಾಲಿಗೆ ಜೈಲು ಶಿಕ್ಷೆ ನಿಜವಾದ ಜೈಲು ಶಿಕ್ಷೆ ಆಗುತ್ತಾ? ಜಡ್ಜ್ ಆ ವಿಷಯದ ಬಗ್ಗೆ ಏನಾದರೂ ಹೇಳಿದಾರ? ಅದ್ರ ಬಗ್ಗೆ ಓಪನ್ ಕೋರ್ಟ್ನಲ್ಲಿ ಏನು ಆಗಲಿ ಹೇಳಲಿಲ್ಲ ಸರ್, ಜಜ್ಮೆಂಟನ್ನು ಹೇಳಿದ್ದಾರೆ ಗೊತ್ತಿಲ್ಲ. ಓಕೆ ಓಕೆ, ಗೊತ್ತಿಲ್ಲ, ಕೈಗೆ ಬಂದ ಮೇಲೆ ಐ ಕ್ಯಾನ್ ಕಾಮೆಂಟ್ ಅಪ್. ಅಂದರೆ ಸ್ಪೆಷಲ್ ಫೆಸಿಲಿಟಿಗಳು ಏನಾದರೂ ಕೊಡಬಹುದಾ ಅವ್ರಿಗೆ? ಅಲ್ಲ, ಅದಕ್ಕೆ ಚೆನ್ನೈ ಮೂವ್ ಆಗ್ತಾರ? ಚೆನ್ನೈ ಮೂವ್ ಆಗೋದು ಸಾಧ್ಯತೆ ಇಲ್ಲ, ಸಾಧ್ಯತೆ ಇಲ್ಲ. ಅವ್ರು ಉಳಿಬೇಕಾದ್ರೆ ಇಲ್ಲ ಕೇಸ್ನಲ್ಲಿ ಬಿಡುಗಡೆ ಆದ ಐ ಮೀನ್ ನಮ್ಮ ಬೈಲ್ ಸಿಕ್ಕರೆ ಚೆನ್ನೈಗೆ ಹೋಗ್ಬೋದು. ಅದನ್ನು ಬಿಟ್ಟರೆ ಜೈಲಿನಲ್ಲಿ ಇರೋದಾದ್ರೆ ಬೆಂಗಳೂರಲ್ಲೇ ಇರಬೇಕಾಗುತ್ತೆ. ಓಕೆ, ಯಾಕಂದ್ರೆ ಜುರಿಸ್ಡಿಕ್ಷನ್ ಇರೋದು ನಮ್ಮ ಕರ್ನಾಟಕ ಹೈಕೋರ್ಟು, ಈ ಕೋರ್ಟು, ಕರ್ನಾಟಕ ಹೈಕೋರ್ಟು ಆದಮೇಲೆ ಅಪೆಕ್ಸ್ ಕೋರ್ಟ್ ಹೋಗುತ್ತೆ ಅದು. ಅದರಿಂದ ಇಲ್ಲೇ ಇರಬೇಕಾಗುತ್ತೆ ಅವರು. ಸರ್, ನಿನ್ನೆ ಜಜ್ಮೆಂಟ್ ಬಂದಾಗ ತಮ್ಮ ಮನಸ್ಥಿತಿ ಸರ್? ಇಂಥ ಅನೇಕ ಜಜ್ಮೆಂಟ್ಗಳನ್ನು ನೋಡಿದ್ದೀರಿ, ಬಟ್ ನಿನ್ನೆ ಜಜ್ಮೆಂಟ್ ಆ ರೀತಿ ಇರಲಿಲ್ಲ. ಅಥವಾ ತಮ್ಮ ಪಾಲಿಗೂ ಕೂಡ ಒಂದು ವಿಶೇಷವಾದ ಪ್ರಕರಣನೇ ಇದು? ಅಲ್ಲ, ಇದು ನೋಡಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಇಂಥ ಕೇಸ್ಗಳಲ್ಲಿ ಇಂಥ ನಾಯಕರಿಗೆ ಶಿಕ್ಷೆ ಆದಾಗ ಸಾಮಾನ್ಯ ಮನುಷ್ಯನಿಗೆ ಒಂದು ಪಾಠ ಆಗುತ್ತೆ. ಬೇರೆಯವರಿಗೆ ಈ ಥರ ನಾವು ಮಾಡಬಾರ್ದು ಅನ್ನೋ ಒಂದು ಬುದ್ಧಿವಾದ ಹೇಳ್ದಂಗೂ ಆಗುತ್ತೆ. ಅದರಿಂದ ನನಗೆ ಇದು ನ್ಯಾಯಾಧೀಶರು ಮಾಡಿದ್ದು ತುಂಬ ಒಳ್ಳೆಯ ಕೆಲಸನೇ ಅನ್ನಿಸ್ತು ನನಗೆ. ಮುಂದೇನು ಯಾರೂ ಈ ಥರ ಮಾಡಬಾರ್ದು. ಯಾವುದೇ ನಾಯಕರು ಈಗ ನೋಡ್ತಾ ಇದ್ರು, ಬೇರೆ ಕಡೆ ನಾಯಕರು ಏನಾಗ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅನ್ನೋದು, ಅದರಿಂದ ಅವ್ರಿಗೆ ಒಂದು ಬುದ್ಧಿವಾದ ಮತ್ತು ಪಾಠನೂ ಅನಿಸುತ್ತೆ. ಸೊ ಧನ್ಯವಾದ ಸರ್, ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಮತ್ತೊಂದು ಸಲ ನಾನು ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ. ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ತೆಗೆದುಕೊಳ್ಳೋದ್ರಲ್ಲಿ ಸಫಲರಾಗಿದ್ದೀರಿ. ಈ ಜಜ್ಮೆಂಟ್ ಮುಂದಿನ ಎಲ್ಲ ರಾಜಕೀಯ ನಾಯಕರುಗಳಿಗೂ ಪಾಠ ಆಗಬೇಕು ಮತ್ತು ಆಗುತ್ತೆ ಅನ್ನುವಂಥದ್ದು. ಧನ್ಯವಾದಗಳು. ಅದು ಆ ಪಾಠ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಸ್, ಖಂಡಿತವಾಗಿ ಒಂದಷ್ಟು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದ್ರಲ್ಲಿ ಈ ಜಜ್ಮೆಂಟ್ ಕಾರಣ ಆಗಲಿ ಅನ್ನೋ ಹಾರೈಕೆ ನಮ್ಮದು ಕೂಡ. ಇದು ಭವಾನಿ ಸಿಂಗ್ ಅವರು ಹೇಳಿದಂಥ ಮಾತು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸರ್ಕಾರದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಜಯಲಲಿತಾ ಅವರ ವಿರುದ್ಧ ವಾದವನ್ನು ಮಾಡಿದಂಥವರು ಮತ್ತು ಈ ಕೇಸನ್ನು ಗೆದ್ದುಕೊಂಡವರು. ಇನ್ನೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಫಲವಾಗಿ
ನಾನು ಒಂದು ಆಲ್ ದ ಬೆಸ್ಟ್ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.